ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾಟ್ ವಿತ್ ಶೈಲು. ಸೊ ನಾನು ಇವತ್ತೊಂದು ಪ್ರಾಡಕ್ಟ್ ರಿವ್ಯೂವ್ನ ಮಾಡ್ತಾ ಇದ್ದೀನಿ, ಅದು ಪಿಂಪಲ್ಸ್ ಬಗ್ಗೆ. ಸೊ ಪಿಂಪಲ್ ಅನ್ನೋದು ವೆರಿ ಕಾಮನ್ ಪ್ರಾಬ್ಲಮ್ ಆಗಿರುತ್ತೆ. ಸೊ ಹೋಮ್ ರೆಮಿಡೀಸ್ ಮಾಡ್ಕೊಳ್ಳೋದಕ್ಕೆ ಯಾರಿಗೆಲ್ಲ ಆಗೋದಿಲ್ಲ ಅವರು ಈ ನಾನು ತೋರಿಸ್ತಾ ಇರುವಂಥ ಫೇಸ್ ಪ್ಯಾಕ್ನ ನೀವು ಅಪ್ಲೈ ಮಾಡ್ಬೋದು. ಅದೇ ಹಿಮಾಲಯ ನಿಮ್ಮ ಫೇಸ್ ಪ್ಯಾಕ್ ತುಂಬಾ ಚೆನ್ನಾಗಿದೆ, ತುಂಬ ಅಫೋರ್ಡಬಲ್, ಹಾಗೆ ನಿಮ್ಗೆ ಎಲ್ಲ ಕಡೆ ಕೂಡ ಅವೈಲೇಬಿಲಿಟಿ ಇರುತ್ತೆ ಇದು. ಸೊ ಹಾಗಾಗಿ ಈ ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಹಿಮಾಲಯ ನಿಮ್ಮ ಫೇಸ್ ಪ್ಯಾಕ್ ಬಂದು ಇದು ಜಸ್ಟ್ 20 ರುಪೀಸ್ ಅಷ್ಟೇ, ನಿಮಗೆ ಎರಡು ಪ್ಯಾಕೆಟ್ ಸಿಗುತ್ತೆ ಇದರಲ್ಲೇ. ತುಂಬ ಚೆನ್ನಾಗಿದೆ, ನಾನು ಆಲ್ರೆಡಿ ಒಂದು ಸಲ ಯೂಸ್ ಮಾಡಿದ್ದೀನಿ ಹೊರ್ತು. ಇದು ಬಂದು ಆಯುರ್ವೇದಿಕ್ ಪ್ರಾಡಕ್ಟ್ ಅಂತ ಅವರೇ ಹೇಳಿದ್ದಾರೆ, ಪೂರ್ತಿ ಆಯುರ್ವೇದಿಕ್. ಹಾಗೆ ಇದರಲ್ಲಿ ಅವರು ಮುಲ್ತಾನಿ ಮಿಟ್ಟಿ, ನೀಮ್ ಹಾಗೆ ಟರ್ಮರಿಕ್ನ ಯೂಸ್ ಮಾಡಿದ್ದಾರೆ. ಸಾಮಾನ್ಯವಾಗಿ ಪಿಂಪಲ್ಸ್ಗೆ ನೀಮ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ನೀಮ್ ಸಂಬಂಧಪಟ್ಟಿರುವಂಥ ಯಾವುದೇ ಪ್ರಾಡಕ್ಟ್ನ ತೊಗೊಂಡ್ರೂ ಕೂಡ ಪಿಂಪಲ್ ಬೇಗ ರಿಮೂವ್ ಆಗುತ್ತೆ. ಸೊ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋದಕ್ಕೂ ಮುಂಚೆ ನೀವು ನಿಮ್ಮ ಫೇಸ್ನ ಚೆನ್ನಾಗಿ ಕ್ಲೆನ್ಸ್ ಮಾಡ್ಕೊಳ್ಳಿ, ಅಂದರೆ ಚೆನ್ನಾಗಿ ವಾಶ್ ಮಾಡಿ. ನಾನು ವಾಶ್ ಮಾಡೋದಕ್ಕೆ ಕೂಡ ಹಿಮಾಲಯ ನೀಮ್ ಪ್ಯೂರಿಫೈಯಿಂಗ್ ಫೇಸ್ ವಾಶ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಲ್ ಸ್ಕಿನ್ ಟೈಪ್ಸ್, ತುಂಬಾ ಚೆನ್ನಾಗಿದೆ ಪಿಂಪಲ್ಗೆ. ನನಗೂ ಸ್ವಲ್ಪ ಪಿಂಪಲ್ ಆಗಿತ್ತು, ಸೊ ಇದಂತೂ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋದಕ್ಕೂ ಮುಂಚೆ ಇವ್ರದೇ ಕಂಪ್ನಿದು ಒಂದು ಸ್ಕ್ರಬ್ ಕೂಡ ಸಿಗುತ್ತೆ, ನೀವು ಆ ಸ್ಕ್ರಬ್ನ ಯೂಸ್ ಮಾಡಿ ಆಮೇಲೆ ಪ್ಯಾಕ್ ಹಾಕ್ಬೋದು. ಬಟ್ ನಾನು ಸ್ಕ್ರಬ್ ರೀಸೆಂಟಾಗಿ ಯೂಸ್ ಮಾಡಿದ್ದೆ, ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಪ್ಯಾಕ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಫ್ರೆಂಡ್ಸ್. ನೋಡ್ಬೋದು ನಾನು ಓಪನ್ ಮಾಡಿದ್ದೀನಿ. ಸೊ ಫಸ್ಟ್ ಚೆನ್ನಾಗಿ ಫೇಸ್ನ ವಾಶ್ ಮಾಡ್ಕೊಳ್ಳಿ, ನಾನು ಇಲ್ಲಿ ಕೈಯಲ್ಲೇ ಅಪ್ಲೈ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಈಗ ಒಂದು ಕೋಟಿಂಗ್ ಹಚ್ಚಿದ್ದೀನಿ ನಾನು. ಸೊ ನೀವು ಕೂಡ ಅಷ್ಟೇ, ಫಸ್ಟ್ ಒಂದು ಕೋಟ್ ಹಚ್ಕೊಳ್ಳಿ, ಅದಾದ ನಂತರ ಮತ್ತೆ ಇನ್ನೊಂದು ಕೋಟ್ ಹಚ್ಚಿ, ಆವಾಗ ನಿಮಗೆ ಡಬಲ್ ಕೋಟ್ ಸಿಗುತ್ತೆ, ಪ್ಲಸ್ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಅದಕ್ಕೋಸ್ಕರ ಒಂದ್ಸಲ ಹಚ್ಚಿ ಬಿಟ್ಟು ಆಮೇಲೆ ಇನ್ನೊಂದ್ಸಲ ಮತ್ತೆ ಅಲ್ಲಿಂದಲೇ ಸ್ಟಾರ್ಟ್ ಮಾಡಿ. ಈಗ ನೋಡಿ ತಿಕ್ಕಾಗಿ ಬರ್ತಾ ಇದೆ ನಿಮಗೆ ಫ್ರೆಂಡ್ಸ್. ನೋಡ್ಬೋದು ನಾನೀಗ ಕಂಪ್ಲೀಟಾಗಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿದ್ದೀನಿ. ನಾನು ಹೇಳ್ದಂಗೆ ನೀವು ಎರಡು ಕೋಟಿಂಗಲ್ಲಿ ಅಪ್ಲೈ ಮಾಡಿದ್ರೆ ತುಂಬ ತಿಕ್ಕಾಗಿ ಬರುತ್ತೆ ಫೇಸ್ ಪ್ಯಾಕ್, ತುಂಬ ಚೆನ್ನಾಗಿರುತ್ತೆ. ಸೊ ಇದು ಡ್ರೈ ಆಗೋಕ್ಕೆ 10 to 15 minutes ಬೇಕು. ನಾನು ಇದು ಪೂರ್ತಿ ಡ್ರೈ ಆದಮೇಲೆ ಮತ್ತೆ ನಿಮಗೆ ಸಿಗ್ತೀನಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೋಡ್ಬೋದು ಇದು ಕಂಪ್ಲೀಟ್ ಡ್ರೈ ಆಗಿದೆ ನನಗೆ. ಸೊ ಪ್ಯಾಕಲ್ಲೇ ಬರೆದಿದ್ದಾರೆ ನಿಮಗೆ ಹೇಗೆ ರಿಮೂವ್ ಮಾಡೋದು ಅಂತ. ನೀವು ರಿಮೂವ್ ಮಾಡೋದಕ್ಕೂ ಮುಂಚೆ ಒಂದು ಕ್ಲಾತನ್ನು ವೆಟ್ ಮಾಡಿಕೊಂಡು, ಒಂದು ಬಟ್ಟೆ ತೊಗೊಂಡು ಅದನ್ನು ಹಸಿ ಮಾಡಿಕೊಂಡು ಅದರಲ್ಲಿ ರಿಮೂವ್ ಮಾಡಿ ಆಮೇಲೆ ತಣ್ಣೀರಲ್ಲಿ ಫೇಸ್ನ ಚೆನ್ನಾಗಿ ವಾಶ್ ಮಾಡಿ, ಆವಾಗ ಇನ್ನೂ ಚೆನ್ನಾಗಿ ಗ್ಲೋ ಬರುತ್ತೆ. ಸೊ ನಾನು ವಾಶ್ ಮಾಡ್ತಾ ಇದ್ದೀನಿ, ಸಾರಿ ರಿಮೂವ್ ಮಾಡ್ತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೋಡ್ಬೋದು ನಾನೀಗ ಹೋಗಿ ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ ಫೇಸ್, ತುಂಬ ಸಾಫ್ಟ್ ಅಂತ ಅನಿಸುತ್ತೆ, ತುಂಬ ಕೂಲಾಗಿದೆ ನನಗೆ. ನನಗೆ ಇಷ್ಟ ಆಯಿತು ಫೇಸ್ ಪ್ಯಾಕ್. ಲಾಸ್ಟ್ ಟೈಮ್ ಕೂಡ ಯೂಸ್ ಮಾಡಿದ್ದೆ, ಆಗಲೂ ಕೂಡ ಅಷ್ಟೇ, ಸ್ಕಿನ್ ವಾಶ್ ಮಾಡಿದ ತಕ್ಷಣವೇ ತುಂಬ ಬ್ರೈಟ್ನೆಸ್ ಅನಿಸುತ್ತೆ. ಸೊ ಈ ಬ್ರೈಟ್ನೆಸ್ ನಿಮಗೆ ಒಂದು ವೀಕ್ ತನಕ ಇರುತ್ತೆ, ಈ ಥರ ಒಂದು ಬ್ರೈಟ್ನೆಸ್ ಬಂದು ತುಂಬ ಚೆನ್ನಾಗಿ ಅನಿಸುತ್ತೆ. ನನಗೆ ತುಂಬಾ ಇಷ್ಟ ಆಯಿತು ಪ್ಯಾಕ್, ತುಂಬ ಅಫೋರ್ಡಬಲು. ಸೊ ಯಾರಾದರೂ ಟ್ರೈ ಮಾಡೋ ಹಾಗಿದ್ರೆ ಇನ್ಸ್ಟೆಂಟ್ ಅಂತಲೇ ಹೇಳ್ಬೋದು, ಮನೆಯಲ್ಲೇ ಹೋಮ್ ರೆಮಿಡೀಸ್ ಮಾಡ್ಕೊಳ್ಳೋಕೆ ಆಗದೆ ಇದ್ದವರು ಈ ಥರ ಒಂದು ಫೇಸ್ ಪ್ಯಾಕ್ನ ಆರಾಮಾಗಿ ನೀವು ಅಪ್ಲೈ ಮಾಡ್ಬೋದು. ಜಸ್ಟ್ 10 rupees ಅಷ್ಟೇ ಪರ್ ಪ್ಯಾಕ್. ಇದ್ರ ಜೊತೆ ನಾನು ನಿಮಗೆ ಒಂದು ಬ್ಯೂಟಿ ಟಿಪ್ಸ್ನ ಕೂಡ ಹೇಳ್ತಾ ಇದ್ದೀನಿ. ಅದೇ ಇವತ್ತಿನ ಬ್ಯೂಟಿ ಟಿಪ್ಸ್ ಏನು ಅಂತ ಅಂದರೆ, ಸೊ ನಾವು ಯಾವುದೇ ಒಂದು ಅಂಗಡಿಯಲ್ಲಿ ಸಿಗುವಂತಹ ಪ್ರಾಡಕ್ಟ್ನ ತಂದು ನಮ್ಮ ಫೇಸ್ಗೆ ಅಪ್ಲೈ ಮಾಡಿರ್ತೀವಿ, ಫೇಸ್ ಪ್ಯಾಕ್ ಸ್ಕ್ರಬ್ಸ್ ಅಥವಾ ಫೇಶಿಯಲ್ ಕಿಟ್ ಈ ಥರ ಯೂಸ್ ಮಾಡಿದಾಗ, ಸೊ ನೀವು ಎಲ್ಲ ಮುಗಿದ ಮೇಲೆ ಫೇಸ್ನ ವಾಶ್ ಮಾಡಿದ ನಂತರ ನಿಮ್ಮ ಫೇಸ್ಗೆ ಟೋನರ್ ಅಥವಾ ಮಾಯಿಶ್ಚರೈಸರ್ನ ಕಂಪಲ್ಸರಿ ಅಪ್ಲೈ ಮಾಡಿ. ಟೋನರ್ ಆ್ಯಂಡ್ ಮಾಯಿಶ್ಚರೈಸರ್, ಟೋನರ್ ಇಲ್ಲಾಂದರೆ ನೀವು ರೋಸ್ ವಾಟರ್ನ ಕೂಡ ಟೋನರ್ ಆಗಿ ಯೂಸ್ ಮಾಡ್ಬೋದು, ಮಾಯಿಶ್ಚರೈಸರ್ ಇಲ್ಲ ಅಂದರೆ ಆಲೋವೆರಾ ಜೆಲ್ನ ಕೂಡ ಮಾಯಿಶ್ಚರೈಸರ್ ಆಗಿ ಯೂಸ್ ಮಾಡ್ಬೋದು. ಈ ಥರ ಅಂಗಡಿಯಲ್ಲಿ ಸಿಗುವಂತಹ ಪ್ರಾಡಕ್ಟ್ನ ಯೂಸ್ ಮಾಡಿ ನೆಕ್ಸ್ಟ್ ಫೇಸ್ ವಾಶ್ ಆದ ನಂತರ ಖಂಡಿತವಾಗ್ಲೂ ಟೋನರ್ ಮತ್ತು ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿ ಅಂತ ನಾನು ಸಜೆಸ್ಟ್. ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ.
ನನ್ನ ಕಂಟೆಂಟ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಖಂಡಿತವಾಗ್ಲೂ ಈ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಅದರಲ್ಲಿ ಯಾವುದೇ ಹೊಸ ವಿಡಿಯೋ ಆದರೂ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.